ಮಿಸ್ಟರ್ ರೋಹಿತ್, ನಮ್ಮ ಕಂಪ್ನಿಗೆ ಯಾಕೆ ಸೇರಬೇಕು ಅನಿಸ್ತು ನಿಮಗೆ? ಸರ್, ನಿಮ್ಮ ಕಂಪ್ನಿ ತುಂಬಾ ರೆಪ್ಯೂಟೆಡ್ ಕಂಪ್ನಿ ಅಂಡ್ ಆಲ್ಸೋ ಕಾರ್ಪೊರೇಟ್ ಕಂಪ್ನಿಗೆ ಸೇರಿದೆ. ತುಂಬಾ ಒಳ್ಳೊಳ್ಳೆ ಕಂಪ್ನಿಗೆ ಶೇರ್ ಹೋಲ್ಡರ್ ಆಗಿದ್ದೀರಾ, ಅದಕ್ಕೆ ಇಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬಾ ಇಷ್ಟ ಸರ್. ನೋಡಿ ಮಿಸ್ಟರ್ ರೋಹಿತ್, ನಮ್ಮ ಕಂಪ್ನಿ ಬಗ್ಗೆ ನೀವೇನೆಲ್ಲ ಅನ್ಕೊಂಡಿದ್ರ ಅದೆಲ್ಲ ಕರೆಕ್ಟೇ, ಬಟ್ ಈ ನಿಮ್ಮ ಮಾಸ್ ಕಾರ್ಡಲ್ಲಿರೋ ಮಾರ್ಕ್ಸ್ ಎಲ್ಲ ಓಕೆ, ನಿಮ್ಮ ಸ್ಟಡಿ ಪರ್ಫಾರ್ಮೆನ್ಸ್ ಇಸ್ ಗುಡ್, ವೆರಿ ಗುಡ್. ನಮ್ಮ ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ 5 ಲಕ್ಷ ರೂಪಾಯಿ ಡೆಪಾಸಿಟ್ ಇಡಬೇಕಾಗುತ್ತೆ. ಅದು ರೀಫಂಡ್ ಆಗ್ಬೋದು, ಆಗದೇನೂ ಇರ್ಬೋದು. ಏನು ಸರ್, ಲಂಚನಾ? ಅದನ್ನು ಲಂಚ ಅಂತ ಯಾಕೆ ಅನ್ಕೋತೀರ ಮಿಸ್ಟರ್ ರೋಹಿತ್? ನಿಮಗೆ ನಮ್ಮ ಕಂಪ್ನಿಲಿ 10 ವರ್ಷ ಅಗ್ರಿಮೆಂಟ್ ಮಾಡಿಕೊಡ್ತೀವಿ, ಕನ್ಸಿಡ್ರೇಷನ್ ಕೂಡ ಮಾಡ್ತೀವಿ. ಯು ಆಲ್ರೆಡಿ ಸೆಲೆಕ್ಟೆಡ್, ಇಂಟರ್ವ್ಯೂ ಕೂಡ ಪಾಸ್ ಆಗಿದ್ದೀರಾ. ನೀವು 5 ಲಕ್ಷ ಅರೇಂಜ್ ಮಾಡಿಕೊಂಡ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸ್ತೀವಿ. ಇನ್ನೂ 10 ಡೇಸ್ ಟೈಮ್ ಇದೆ, ಯೋಚನೆ ಮಾಡಿ. ಸರ್, ನನ್ನ ಹತ್ರ ಬಂಡವಾಳ ಅಂತಿರೋದು ನನ್ನ ವಿದ್ಯೆ, ನನ್ನ ನಾಲೆಡ್ಜ್. ಐ ಆಮ್ ಎ ಟಾಪರ್. ನಿಮಗೆ ಕೂಡ 5 ಲಕ್ಷ ನನ್ನ ಹತ್ರ ಇದ್ದಿದ್ರೆ ನಾನೇ ಬಂಡವಾಳ ಹಾಕೊಂಡು ಬಿಸ್ನೆಸ್ ಮಾಡ್ತಿದ್ದೆ. ನನ್ನ ಮಾರ್ಕ್ಸ್ ಕಾರ್ಡ್ ನೋಡಿನು, ಮಾರ್ಕ್ಸ್ ಕಾರ್ಡ್ ಅಲ್ಲಿರೋ ಮಾರ್ಕ್ಸ್ ನೋಡಿನು, ಲಂಚ ಕೇಳ್ತಿದ್ದೀರಲ್ಲ, ಸರಿನಾ? ಹಲೋ, ಒಳ್ಳೇದಾಗೋದು ಕೆಟ್ಟದಾಗೋದು ಎಲ್ಲ ಇರೋದು ದುಡ್ಡಲ್ಲೇ. ದುಡ್ಡಿದ್ರೆ ಒಳ್ಳೇದನ್ನ ಕೆಟ್ಟದ್ ಮಾಡ್ಬೋದು, ಕೆಟ್ಟದನ್ನ ಒಳ್ಳೇದ್ ಮಾಡ್ಬೋದು. ನೀವಿನ್ ಹೋಗ್ಬೋದು. ನನ್ನ ಫೈಲ್ ನ ಕೊಟ್ರೆ ನಾನು ಇನ್ನು ಹೊರಡ್ತೀನಿ. ಟೇಕ್ ದಿಸ್, ಗುಡ್ ಬೈ.